ರಾಜ್ಯ ವಿಧಾನಸಭೆ ಚುನಾವಣೆಗೆ ಮುನ್ನವೇ ಮತ್ತೊಂದು ಮಿನಿ ರಾಜ್ಯ ಸಜ್ಜಾಗಿದೆ. ರಾಜ್ಯದ ನಾಲ್ಕು ರಾಜ್ಯಸಭಾ ಸದಸ್ಯರ ಅವಧಿ ಮುಗಿದಿದ್ದು, ತೆರವಾಗಲಿರುವ ಸ್ಥಾನಕ್ಕೆ ಸದಸ್ಯರನ್ನ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಚುನಾವಣಾ ಆಯೋಗ ರಾಜ್ಯಸಭೆ ಚುನಾವಣೆಯ ದಿನಾಂಕವನ್ನ ಪ್ರಕಟಿಸಿದೆ. ಹೀಗಾಗಿ ರಾಜ್ಯದ ಮೂರು ಪಕ್ಷಗಳಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿವೆ. ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ಘೋಷಣೆ. ಮಾರ್ಚ್ 23ಕ್ಕೆ ಎಲೆಕ್ಷನ್, ಅವತ್ತೇ ಮತ ಎಣಿಕೆ. ಮೂರು ಪಕ್ಷಗಳಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಆಗಲೇ ಕಾವೇರ್ತಾ ಇರುವ ಬೆನ್ನಲ್ಲೇ ಮತ್ತೊಂದು ಮಿನಿ ಸಮರಕ್ಕೆ ರಾಜಕೀಯ ಪಕ್ಷಗಳು ಸಜ್ಜಾಗಿವೆ. ರಾಜ್ಯದ ನಾಲ್ವರ ರಾಜ್ಯಸಭಾ ಸದಸ್ಯರಾಗಿರುವ ಕಾಂಗ್ರೆಸ್ನ ಕೆ ರೆಹಮಾನ್ ಖಾನ್, ಬಸವರಾಜ್ ಪಾಟೀಲ್ ಸೇಡಂ ಮತ್ತು ಬಿಜೆಪಿಯ ರಾಮಕೃಷ್ಣ ಹಾಗೂ ಸ್ವತಂತ್ರ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ ಅವರ ರಾಜ್ಯಸಭೆ ಸದಸ್ಯತ್ವ ಏಪ್ರಿಲ್ 2ಕ್ಕೆ ಅಂತ್ಯಗೊಳ್ಳಲಿದೆ. ಹೀಗಾಗಿ ತೆರವಾಗಲಿರುವಂತಹ ಸ್ಥಾನಗಳಿಗೆ ಚುನಾವಣೆ ನಡೆಸಲು ಆಯೋಗ ಸಿದ್ಧತೆ ನಡೆಸಿದೆ. ರಾಜ್ಯಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಚುನಾವಣಾ ಆಯೋಗ ರಾಜ್ಯಸಭೆ ಚುನಾವಣೆಯ ದಿನಾಂಕವನ್ನ ಪ್ರಕಟಿಸಿದೆ. ಇದೇ ಮಾರ್ಚ್ 5, 2018 ಅಧಿಸೂಚನೆ ಹೊರಡಿಸಲಾಗ್ತಾ ಇದ್ದು, 12ರಂದು ನಾಮಪತ್ರ ಸಲ್ಲಿಸಲು ಕೊನೆ ದಿನವಾಗಿದೆ. 13ರಂದು ನಾಮಪತ್ರ ಪರಿಶೀಲನೆ ನಡೆಯುತ್ತೆ. 15ರಂದು ನಾಮಪತ್ರ ಹಿಂಪಡೆಯಲು ಕಡೆಯ ಅವಕಾಶ ಇದೆ. 23ರಂದು ಚುನಾವಣೆ ನಡೆಯಲಿದ್ದು, ಅಂದೇ ಮತ ಎಣಿಕೆ ನಡೆಯಲಿದ್ದು ಫಲಿತಾಂಶ ಹೊರಬೀಳಲಿದೆ ಅಂತ ಹೇಳಿದ್ದಾರೆ. ಈ ಎಲೆಕ್ಷನ್ದಲ್ಲಿ ಇವಿಎಂ ಮತ್ತು ವಿವಿಪ್ಯಾಟ್ ಬಳಸಲಾಗುತ್ತದೆ. ನಮ್ಮ ರಾಜ್ಯದಲ್ಲಿ ಟೋಟಲ್ ನಂಬರ್ ಆಫ್ ವಿವಿಪ್ಯಾಟ್ ರಿಕ್ವೈರ್ಮೆಂಟ್ 73,850 ಇದೆ. 73,850, ಅದರಲ್ಲಿ ಈಗಾಗಲೇ 56,290 ಬಂದಿದೆ. ನಮ್ಮ ಜಿಲ್ಲೆಗಳಲ್ಲಿ FLC ಶುರುವಾಗ್ತಿದೆ. ಕೆಲವು ಜಿಲ್ಲೆಗಳಲ್ಲಿ 6-7 ಜಿಲ್ಲೆಗಳಲ್ಲಿ ಶುರುವಾಗಿದೆ. ಆ್ಯಂಡ್ FLC ಹ್ಯಾಪನ್ಸ್ ಬಿಫೋರ್ ಎವ್ರಿ ಪೊಲಿಟಿಕಲ್ ಪಾರ್ಟಿ. ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ಕರೆದು ಅವರ ಮುಂದೆನೆ ಅದು ಓಪನ್ ಮಾಡ್ತಾರೆ. ಸ್ಟ್ರಾಂಗ್ ರೂಮ್ ಆಸ್ ವೆಲ್ ಆಸ್ ಅದನ್ನು ಫಸ್ಟ್ ಲೆವೆಲ್ ಚೆಕಿಂಗ್ ಮಾಡ್ತಾರೆ. ಇನ್ನು ಚುನಾವಣೆ ಆಯೋಗ ದಿನಾಂಕ ಪ್ರಕಟಣೆ ಮಾಡಿದ ಕ್ಷಣದಿಂದ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ಚುನಾವಣೆಯಲ್ಲಿ ಹಾಲಿ ರಾಜ್ಯಸಭೆ ಸದಸ್ಯರಲ್ಲಿ ಯಾರಿಗೆ ಮೂರು ಪಕ್ಷಗಳು ಮಣೆ ಹಾಕಲಿವೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ರಾಜ್ಯಸಭೆಗೆ ಆಯ್ಕೆಯಾಗುವ ಪ್ರತಿ ಅಭ್ಯರ್ಥಿಗೆ 45 ಶಾಸಕರು ಮತ ಚಲಾಯಿಸಬೇಕಿದೆ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ 123 ಸದಸ್ಯರಿದ್ದಾರೆ. ಹೀಗಾಗಿ ಮೊದಲ ಎರಡು ಅಭ್ಯರ್ಥಿಗಳ ಆಯ್ಕೆ ಸುಲಭವಾಗಿದ್ದು, ಹಾಲಿ ಸದಸ್ಯ ಕೆ ರೆಹಮಾನ್ ಖಾನ್ ಸೇರಿದಂತೆ 5 ಆಕಾಂಕ್ಷಿಗಳ ಹೆಸರು ಕೇಳಿ ಬರ್ತಾ ಇದೆ. ಮೂರನೇ ಅಭ್ಯರ್ಥಿ ಆಯ್ಕೆಗಾಗಿ ಜೆಡಿಎಸ್ನ ಬಂಡಾಯ ಶಾಸಕರ ಬೆಂಬಲ ಪಡೆಯಲು ಕಾಂಗ್ರೆಸ್ ಯತ್ನಿಸುತ್ತಿದೆ ಅಂತ ಹೇಳಲಾಗ್ತಿದೆ. ಇನ್ನು ಬಿಜೆಪಿಗೆ ಈ ಬಾರಿ ಓರ್ವ ಸದಸ್ಯನನ್ನ ಆಯ್ಕೆ ಮಾಡುವ ಮತಗಳಿದ್ದು, ಹಾಲಿ ಹಾಗೂ ಪಕ್ಷೇತರ ಸದಸ್ಯ ರಾಜೀವ್ ಚಂದ್ರಶೇಖರ್ಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ. ಇನ್ನು ಜೆಡಿಎಸ್ಗೆ 15 ಶಾಸಕರ ಕೊರತೆ ಎದುರಾಗಿದ್ದು, ಕಾಂಗ್ರೆಸ್ ಬೆಂಬಲದೊಂದಿಗೆ ಫಾರೂಕ್ ಬಾವಾರನ್ನ ಕಣಕ್ಕಿಳಿಸುವ ಚಿಂತನೆಯಲ್ಲಿದೆ. ಮುಂಬರುವ ಚುನಾವಣೆ ಹಿನ್ನೆಲೆಯಲ್ಲಿ ಮೂರು ರಾಜಕೀಯ ಪಕ್ಷಗಳು ಸಾಕಷ್ಟು ಅಳೆದು ತೂಕಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಾಜ್ ನ್ಯೂಸ್.